ನಿನ್ನ ಬಗ್ಗೆ ಯೋಚನೆ ಮಾಡಿದೀನಿ ಅಂದಮೇಲೆ ಅವರ ಬಗ್ಗೆ ಯೋಚನೆ ಮಾಡಿರಲ್ವೇನೋ ಈಗ ಎಷ್ಟು ಹೇಳ್ತೀನೋ ಅಷ್ಟು ಕೇಳಿಸ್ಕೋ ಆದರೆ ನಿನ್ನ ಮಗಳು ಶಾರದೆ ಜೊತೆ ನೀನು ಜಗಳ ಆಡ್ಕೊಂಡ್ಬಿಟ್ಟಿದ್ದೀಯಲ್ಲ ಮದರು ನಿನ್ನ ಪಾಲಿಗೆ ಅವಳು ಯಾವತ್ತೋ ಸತ್ತಳು ಅಂತ ಆವತ್ತೇ ಹೇಳಿದ್ಯಾ ಅವಳ ಪಾಲಿನ ವಿಚಾರವನ್ನ ಅದಕ್ಕೆ ಈಗ ನಾನು ಕೆದಕಿದ್ದು ಎಲ್ಲವೂ ಕ್ಲಿಯರ್ ಆಗಲಿ ಅಂತ ಏ ರಾಜು ಅವ್ವರ ಎದುರಿಗೆ ಶಾರದಮ್ಮರ ಸುದ್ದಿ ಮಾತಾಡಬಾರದು ಅಂತ ಗೊತ್ತಿದ್ದು ಯಾಕೆ ಮಾತಾಡ್ತಿ ಕಿತ್ತಾಡಿದ್ರೆ ಏನು ಮಗಳ ಮಗಳೇ ತಾನೆ ಸಂಬಂಧ ಕಿತ್ತೋಗಲ್ವಲ್ಲ ನೋಡಿ ನಿಮಗೆ ಎಲ್ಲರಿಗೂ ಒಪ್ಪಿಗೆ ಅಂತ ಅನ್ಕೋತಾ ಇದ್ದೀನಿ ಈ ಭಾನುವಾರ ಎಲ್ಲರೂ ನಮ್ಮ ಹೊಸ ಮನೆಗೆ ಬಂದ್ಬಿಡಿ ಬಾಲರಾಜ್ ಅಲ್ಲೇ ಇರ್ತಾನೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅವನೇ ನೋಡ್ಕೊತಾನೆ ಆಗಬಹುದಾ ಅಲ್ಲ ನಾನೇ ಇದ್ದೀನಲ್ವಾ ಸುಮ್ಮನೆ ಅವನಿಗೆ ಏನು ಕಷ್ಟ ಇರ್ಲಿ ಬಿಡಿ ನಮ್ಮ ಸ್ಪೋರ್ಟ್ಸ್ ಖರ್ಚು ವೆಚ್ಚ ಅನ್ನುವ ಬಾಲರಾಜ್ಗೆ ನೋಡ್ಕೊಳ್ಳೋದಕ್ಕೆ ಹೇಳ್ಬಿಡಿ ಮದರ್ ಇಂಡಿಯಾ ಆಯ್ತಪ್ಪ ಏನಮ್ಮ ನಾಗಮಣೆ ನಾವೆಲ್ಲ ಮತ್ತೆ ಈ ಮನೆಯಲ್ಲಿ ಯಾವಾಗ ಸೇರ್ತೀವೋ ಏನು ಇವತ್ತೆಲ್ಲ ನನಗೆ ನಿಮ್ಮ ಜೊತೆಲಿ ಕಳೆಯಬೇಕು ಅಂತ ಅನಿಸ್ತಾ ಇದೆ ಒಟ್ಟಿ ಕೂತ್ಕೊಂಡು ಊಟ ಮಾಡೋಣ ಹಾಡೋಣ ಕುಣಿಯೋಣ ಒಪ್ಪಿಗೆನ ಕಣ್ಣೀರ್ ಹಾಕಬೇಡ ಮದರು ನನಗೆ ಕಣ್ಣೀರ್ ಕುಡಿಯೋ ಅಭ್ಯಾಸ ಇಲ್ಲ ದ್ರವದ ವ್ಯವಸ್ಥೆ ಆದರೆ ಸಾಕು ನನಗೆ ಊಟ ಬೇಡ ರೇ ಈ ಸಮಯದಲ್ಲಿ ಹಾಗೆಲ್ಲ ಮಾತಾಡಬೇಕಾ ಸ್ವಲ್ಪ ಸುಮ್ಮನೆ ಇರಿ ನೋಡು ಒಳಗಡೆ ಚಾಕ್ಲೇಟ್ ಇದ್ದೀನಿ ತಗೋ ಹೋಗು ಅತ್ತೆ ನೀವು ಕೊಡೋ ಏಟಿಗೆ ನಾನು ಕೊಡೋ ತಿರುಗೇಟು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಅತ್ತೆ ಜೀವನದ ಹೊಸ ತಿರುವಿಗೆ ಸ್ವಾಗತ ಅತ್ತೆ ತಿರು ಜಾಸ್ತಿ ಇದೆ ಅಂದ್ರೆ ಪ್ರಪಾತ ದೊಡ್ಡದಿದೆ ಅಂತ ಈ ಯುದ್ಧದಲ್ಲಿ ನಂದೇ ಗೆಲುವು ಹುಷಾರ್ ಎಂತಂತ ತಿರುವುಗಳಿರುತ್ತೆ ಅಂತ ನೀನು ಅಂದಾಜು ಮಾಡ್ಕೊಳ್ಳೋಕಾಗಲ್ಲ ನಾಗಮಣಿ ಕೆಂಪು ಬಾವುಟ ಇಟ್ಕೊಂಡು ಯುದ್ಧಕ್ಕೆ ನಿಂತಿದ್ದೀಯ ನಾನು ಬಿಳಿ ಬಾವುಟ ಇಟ್ಕೊಂಡು ಶಾಂತಿಗೋಸ್ಕರ ನಿಂತಿದ್ದೀನಿ ನಿನ್ನ ದ್ವೇಷನ ನನ್ನ ಪ್ರೀತಿನ ನೋಡೇ ಬಿಡೋಣ